Hi, hello, once again, welcome to the Legend YouTube channel. Option entry madavantaha dinanka bande bidtu adru kuda verification slip download maadkolodu hege ante heli gothagirilla. Idiga tane ondu link anna provide madidare verification slip na download maadkolodukoska. Yes, aa ondu verification slip na hege download maadkolbeku hage aa ondu link annu kuda nime direct agi comment alli first comment alli na pin maadirtini allu kuda neevu aa link annu click maadi direct agi ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಗೆ ನೋಡಿ, ಕೆಲವೊಂದು ವಿದ್ಯಾರ್ಥಿಗಳು ಇವತ್ತು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅವೈಲೇಬಲ್ ಆಗುತ್ತೆ. ಇನ್ ಕೇಸ್ ಇವತ್ತು ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳಿದರೆ ವಾಟ್ ಈಸ್ ದ ನೆಕ್ಸ್ಟ್ ಒನ್, ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಕೂಡ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದಾರೆ. ವಿತೌಟ್ ಸ್ಕಿಪ್ ಇನ್ಫೋ ವಿಡಿಯೋನ ನೋಡಿ ಒಂದ್ಸರಿ, ನಿಮಗೆ ಡೀಟೇಲ್ ಆಗಿರುವ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ ಕೇಸ್ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಒಂದ್ಸರಿ ಓಕೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ನೀವು ಹೋಮ್ ಪೇಜ್ ವಿಸಿಟ್ ಮಾಡಿದಿರಿ ಅಂತ ಹೇಳಿದರೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ವೀಡಿಯೋದಲ್ಲಿ ನಾವು ಫೋಕಸ್ ಮಾಡ್ತಿರೋದು ವೆರಿ ಇಂಪಾರ್ಟೆಂಟ್ ಒನ್, ವೆರಿಫಿಕೇಷನ್ ಸ್ಲಿಪ್. ಹಾಗೆ ಇಲ್ಲಿ ಮೂವ್ ಮಾಡಿದ್ರಿ ಅಂತ ಹೇಳಿದರೆ ನೋಡಿ, ಇಲ್ಲಿ ಫಸ್ಟ್ ಒಂದು ಮೆನ್ಷನ್ ಮಾಡಿದ್ದಾರೆ ಯಾವುದು, ದಾಖಲಾತಿ ಪರಿಶೀಲನಾ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸೂಚನೆ ಅಂತ ಹೇಳಿದೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಒಂದು PDF ಓಪನ್ ಆಗುತ್ತೆ. ಎಸ್, ಅದ್ರ ಕೆಳಗಡೆ ಇರುವಂತಹ ಒಂದು ವೆರಿಫಿಕೇಷನ್ ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಎಸ್, ಇಲ್ಲಿ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ID ಅಥವಾ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ ನೀವೇನು ಮಾಡಬೇಕು, ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಗೆ ಪಾಸ್ವರ್ಡ್ ಕೂಡ ಇದೆ, ಹಾಗೆ ಒಂದು ಸೀಕ್ರೆಟ್ ಕೀ ಇದೆ, ಅದನ್ನು ಕೂಡ ನೀವು ಮೆನ್ಷನ್ ಮಾಡಿದ್ರಿ ಅಂತ ಹೇಳಿದರೆ ಲಾಗಿನ್ ಆದಮೇಲೆ ನಿಮಗೊಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಹಾಗೆ ಅಲ್ಲೊಂದು ಸೀಕ್ರೆಟ್ ಕೀ ಇರುತ್ತೆ, ಅದನ್ನು ಯಾರ ಹತ್ರನೂ ಕೂಡ ನೀವು ಶೇರ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇಲ್ಲಿ ನೋಡಿ, ಅಲ್ಲಿ ಇನ್ಫಾರ್ಮೇಷನ್ ಸೂಚನೆಗಳು ಅಂತೇಳಿ ಇತ್ತು. ಆ ಒಂದು ಸೂಚನೆಗಳು ಏನು ಹೇಳುತ್ತೆ, ಎಸ್ ಒಂದ್ಸರಿ ಅಬ್ಸರ್ವ್ ಮಾಡಿ. ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸೂಚನೆಗಳು ಅಂತಿದೆ. ಎಸ್, ನೀವು KA ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಒಂದು. ಹಾಗೆ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು, ನಾನು ನಿಮಗೆ ಯಾವಾಗಲೇ ತೋರಿಸಿದ್ದೀನಿ. ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಮತ್ತು ಸೀಕ್ರೆಟ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಅದನ್ನು ಲಾಗಿನ್ ಆಗಬೇಕು. ಹಾಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ನೋಟ್ ಇಲ್ಲಿದೆ. ವೆರಿಫಿಕೇಷನ್ ಸ್ಲಿಪ್ಪನ್ನು 10ನೇ ತಾರೀಕು ಸಂಜೆ 7ರಿಂದ ಹಂತ ಹಂತವಾಗಿ ನೀಡಲಾಗುತ್ತದೆ. ಇವತ್ತಿನ ದಿನ ಡೌನ್ಲೋಡ್ ಮಾಡಿಕೊಳ್ಳಲು ಆಗದಿರುವ ಅಭ್ಯರ್ಥಿಗಳು ನಾಳೆ ದಿನಾಂಕ 11/10/2022 ರಾತ್ರಿ 8ರ ನಂತರ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಷನ್ ಸ್ಲಿಪ್ನ ಅವೈಲೇಬಲ್ ಮಾಡ್ತಾ ಹೋಗ್ತಾರೆ. ಇಫ್ ಇನ್ ಕೇಸ್ ಇವತ್ತು ಡೌನ್ಲೋಡ್ ಆಗಿಲ್ಲ ಅಂದರೆ ಬೆಳಗ್ಗೆ ಒಂದ್ಸರಿ ಟ್ರೈ ಮಾಡಿ, ಅವಾಗಲೂ ಡೌನ್ಲೋಡ್ ಆಗಿಲ್ಲ ಅಂತ ಹೇಳಿದರೆ ಡೋಂಟ್ ವರಿ ಅಬೌಟ್ ದಟ್. 11ನೇ ತಾರೀಕು ನಾಡಿದ್ದು ರಾತ್ರಿ 8 ಗಂಟೆಯ ನಂತರ ನೀವೇನು ಮಾಡ್ಬೋದು, ಅದನ್ನು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ವರಿ ಆಗುವಂತಹ ಅವಶ್ಯಕತೆ ಇರೋದಿಲ್ಲ, ಎಲ್ಲರಿಗೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಅವೈಲೇಬಲ್ ಆಗುತ್ತೆ. ಎಲ್ರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅಗ್ರಿ ಮತ್ತು ಎಲ್ಲ ಕೋರ್ಸ್ಗಳು ಸೀಟ್ ಮ್ಯಾಟ್ರಿಕ್ಸ್ ಇದೆ, ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆನೂ ಕೂಡ ನಾವು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿ. ಓಕೆ, ಈ ಒಂದು ಲಿಂಕನ್ನು ಡೈರೆಕ್ಟಾಗಿ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ವಿಸಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಡಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ವಿಲ್ ಮೀಟ್ ಸೂನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.